ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಶ್ರೀಕಾಂತ್. ಇವತ್ತೊಂದು ಬಿಗ್ ಜ್ಯಾಕ್ಪಾಟ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ ಮಾರ್ಕೆಟ್ ಎಷ್ಟು ಫಾಲ್ ಆಯಿತೋ ಅಷ್ಟೇ ಫಾಸ್ಟಾಗಿ ರಿಕವರ್ ಕೂಡ ಆಯಿತು. ಸೊ ಮಾರ್ಕೆಟ್ ಫಾಲ್ ಆಗೋಕ್ಕೆ ತುಂಬ ರೀಸನ್ಸ್ ಇದೆ. ಸೊ ಯು ಎಸ್ ಎ ಇನ್ಫ್ಲೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಸುದ್ದಿಗಳು ಇರ್ಬೋದು. ನೋಡಿ, ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ಬಿಗ್ ಗ್ಯಾಪ್ ಡೌನಲ್ಲಿ ಓಪನ್ ಆಯಿತು. ಸೊ ಬಿಗ್ ಗ್ಯಾಪ್ ಡೌನಲ್ಲಿ ಓಪನ್ ಆದಾಗ ಮಾರ್ಕೆಟ್ಟು ಅದೇ ಫಾಸ್ಟಾಗಿ ರಿಕವರ್ ಕೂಡ ತಗೊಳ್ತು. ಸೊ ಮಾರ್ಕೆಟ್ಟು ಎಷ್ಟೋ ಕಡೆ ಸಪೋರ್ಟ್ ರೆಸಿಸ್ಟೆಂಟ್ನ ಬ್ರೇಕ್ ಮಾಡಿಕೊಂಡು ಮಾರ್ಕೆಟ್ಟು ಮೂವ್ ಆಯಿತು. ಸೊ ಇದೇ ಬಿಗ್ ಜ್ಯಾಕ್ಪಾಟ್ ಡೇ ಅಂತಲೇ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಫಾಸ್ಟಾಗಿ ಕೂಡ ರಿಕವರ್ ಆಯಿತು. ನೋಡಿ, ಮಾರ್ಕೆಟ್ಟು ಇಷ್ಟು ಫಾಲ್ ಆಗಿ ಇಷ್ಟು ರಿಕವರ್ ಆಗಿದೆ. ಸೊ ಮಾರ್ಕೆಟ್ ಇಷ್ಟು ರಿಕವರ್ ಆದರೂ ಕೂಡ 145 ಸ್ಟ್ರಾಟಜಿ ಹಿಟ್ ಆಯಿತು ಆ್ಯಂಡ್ ಅದರ್ ಸ್ಟ್ರಾಟಜೀಸ್ ಕೂಡ ಹಿಟ್ ಆಗಿದೆ. ಜೊತೆಗೆ ಕೆಲವೊಂದು ಸ್ಟಾಕ್ಸ್ ಕೂಡ ಕೊಟ್ಟಿದ್ದೆ, ಇಲ್ಲೇ ಇದೆ ನನ್ನ ಲಿಸ್ಟಲ್ಲಿ. ಸೊ ನಾನು ಹೇಗೆ ಸ್ಟಾಕ್ ಸೆಲೆಕ್ಟ್ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು 145 ಸ್ಟ್ರಾಟಜಿ ಏನಾಯಿತು ಅಂತ ನೋಡೋಣ. ನೋಡಿ, 145 ಸ್ಟ್ರಾಟಜಿ ಪ್ರಕಾರ 17,800 ಕಾಲು ಜೊತೆಗೆ 18,500 ಪುಟ್ಟು. ಸೊ ಮಾರ್ಕೆಟ್ಟು ಪುಟ್ ಸೈಡ್ಗೆ ಬರಲೇ ಇಲ್ಲ. ಸೊ 17,800 ಕಾಲು ಹಿಟ್ ಆಗಬೇಕಾಗಿತ್ತು, ಬಟ್ ಸ್ಲೋಗೆ ಅದು ಎಂಟ್ರಿ ತೊಗೊಳ್ತು, ತುಂಬ ಲೇಟಾಗಿ ಎಂಟ್ರಿ ತೊಗೊಳ್ತು. ಬಟ್ ಅದು ಲೇಟಾಗಿ ಎಂಟ್ರಿ ತೊಗೊಂಡ್ರೂ ಕೂಡ ಕ್ಲೀನಾಗಿ ಹಿಟ್ ಆಗಿದೆ. ನೋಡಿ, ಮಾರ್ಕೆಟ್ ಅರೌಂಡು 11:00 to 11:30 ಎಂಟ್ರಿ ಸಿಕ್ತು. ನೋಡ್ರ, 11:00 to 11:30 ಎಂಟ್ರಿ ಸಿಕ್ತು. ಸೊ ಮಾರ್ಕೆಟ್ ಇಲ್ಲಿ ಎಂಟ್ರಿ ಆದಾಗ ಸೊ ಕ್ಲೀನಾಗಿ 30 ಪಾಯಿಂಟ್ಸ್ ಹಿಟ್ ಆಗಿದೆ. ಸೊ ಎಲ್ಲೂ ಕೂಡ ನಿಮಗೆ ರೆಡ್ ಕ್ಯಾಂಡಲೇ ಕಾಣಿಸಿಲ್ಲ. ನೀವು ನೋಡ್ತಾ ಇರ್ಬೋದು, ನೋಡಿ, ಈ ಒಂದು ಬೇಸಲ್ಲಿ ನಿಮಗೆ ಮಾರ್ಕೆಟ್ಟು ಎಂಟ್ರಿ ಸಿಕ್ಕಿದೆ. ಸೊ ಇಲ್ಲಿ ಎಂಟ್ರಿ ಆಗಿ ಇಲ್ಲಿ ಹೋದಬೇಕಾದ್ರೆ ಟಾರ್ಗೆಟ್ ಹಿಟ್ ಆಯಿತು. ಎಲ್ಲೂ ಕೂಡ ನಮಗೆ ರೆಡ್ ಕ್ಯಾಂಡಲ್ ಕಾಣಿಸ್ಲೇ ಇಲ್ಲ. ಸೊ ಮಾರ್ಕೆಟ್ಟು ಹಿಟ್ ಆಗಿದೆ. ಸೊ 30 ಪಾಯಿಂಟ್ಸ್ ಈಸಿಯಾಗಿ ಸಿಕ್ಕಿದೆ. ನಾನು ಇವತ್ತು 145 ಸ್ಟ್ರಾಟಜಿ ಟ್ರೇಡ್ ಮಾಡಲ್ಲ ಅಂದಿದ್ದೆ. ಯಾಕೆ ಅಂದರೆ ಇದು ನಿಮ್ಗೆ ಗೊತ್ತೇ ಇದೆ, ಬಿಗ್ ಫಾಲ್ ಆದಾಗ ಅಥವಾ ಬಿಗ್ ಗ್ಯಾಪ್ ಡೌನ್ ಅಥವಾ ಬಿಗ್ ರೈಸ್ ಆದಾಗ ಅಥವಾ ಬಿಗ್ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ನಾನು 145 ಸ್ಟ್ರಾಟಜಿ ನಾನು ಟ್ರೇಡೇ ಮಾಡಲ್ಲ. ಅದರ್ ನಾನು ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಬೇರೆ ಕಾಲ್ಸನ್ನು ತೊಗೊಳ್ತೀನಿ. 145 ಯಾಕೆ ತೊಗೊಳಲ್ಲ ಅಂದರೆ, ಸೊ ಸಮ್ಟೈಮ್ಸ್ ಸ್ಲೋ ಮೂಮೆಂಟ್ ಇರುತ್ತೆ, ಕೆಲವೊಂದು ಸತಿ ಎಂಟ್ರಿನೇ ಸಿಗಲ್ಲ. ಅದಕ್ಕೋಸ್ಕರ ನಾನು 145 ನಾನು ಎಂಟ್ರಿ ತೊಗೊಳಲ್ಲ. ಸೊ ಕೆಲವೊಂದು ಸ್ಟಾಕ್ಸ್ ಕೂಡ ಕೊಟ್ಟಿದ್ದೆ. ಸೊ ಆ ಸ್ಟಾಕ್ಸ್ ಏನೇನಾಯಿತು ಅಂತ ನೋಡೋಣ. ನೋಡಿ, ವಾರ್ನಿಂಗು ಹೋಲ್ಡಿಂಗ್ಸ್ ಅಂತ ಕೊಟ್ಟಿದ್ದೆ. ನೋಡಿ, ನೋಡ್ತಾ ಇರ್ಬೋದು, 40,500 ಪುಟ್ಟು 200 to 195 ಎಂಟ್ರಿ ಮಾಡಿ ಅಂತ ಕೊಟ್ಟಿದ್ದೆ. ಜೊತೆಗೆ 40,800 ಕಾಲ್ ಕೂಡ ಕೊಟ್ಟಿದ್ದೆ, ಸೇಮ್ 200 to 195. ಬಟ್ ಎಷ್ಟೋ ಜನಕ್ಕೆ 200 ಎಂಟ್ರಿ ಆಗಿದೆ. ನಾನು ಕೊಟ್ಟಿದ್ದು SL, ಬಿಕಾಸ್ ಇಟ್ಸ್ ಎ ಹೋಲ್ಡಿಂಗ್. 893 ಇಸ್ ಎ ಹೈ. ನಾವು ಕೊಟ್ಟಿರೋ 4 ಟಾರ್ಗೆಟ್ ಏನಿತ್ತು, ಆ 4 ಟಾರ್ಗೆಟ್ ಹಿಟ್ ಆಗಿ ಸೂಪರಾಗಿ ಮಾರ್ಕೆಟ್ಟು ಮೂಮೆಂಟ್ ಆಯಿತು. ನೀವು ನೋಡಿರ್ಬೋದು 893 ನಾವು ಕೊಟ್ಟಿರೋ ಹೋಲ್ಡಿಂಗ್ಸ್ ಯಾಕೆ ಅಂತ ಕೊಟ್ಟಿದ್ದು ಅಂದರೆ, ಇವತ್ತು ಮಾರ್ಕೆಟ್ ಇಲ್ಲಿ ಹಿಟ್ ಆಗಿಲ್ಲ ಅಂದರೆ, ಯಾವ ಟಾರ್ಗೆಟ್ ಹಿಟ್ ಆಗಿಲ್ಲ ಅಂದರೆ ನಾಳೆ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದೆ. ಬಟ್ ಇವತ್ತೇ ಅದು 893 ಟಾರ್ಗೆಟು ಹಿಟ್ ಆಗಿದೆ. ಜೊತೆಗೆ ನಿಫ್ಟಿ ಕೊಟ್ಟಿದ್ದೆ 17,850 ಕಾಲು 120 ಎಂಟ್ರಿ ತೊಗೊಳ್ಳಿ ಅಂತ ಕೊಟ್ಟಿದ್ದೆ. ಟಾರ್ಗೆಟ್ ಬಂದು 135-150 ಅಂತ ಕೊಟ್ಟಿದ್ದೆ. ಬಟ್ ಮಾರ್ಕೆಟ್ ನೋಡಿ 258 ಹೈ ಹೋಗಿದೆ. ಸೊ ಇದಕ್ಕಿಂತ ಜ್ಯಾಕ್ಪಾಟ್ ಕಾಲ್ ಯಾವುದಿದೆ ಹೇಳಿ? ಈ ಎರಡು ಜ್ಯಾಕ್ಪಾಟ್ ಕಾಲ್ ಯಾವುದಿದೆ ನೋಡಿ. ಬ್ಯಾಂಕ್ ನಿಫ್ಟಿ ಬಂದು 200 to 893, ಇದು ಬಂದು 120 to 258. ನೀವೇ ನೋಡ್ತಾ ಇರ್ಬೋದು ಬ್ಯಾಂಕ್ ನಿಫ್ಟಿಲಿ ಎಷ್ಟು ಫಾಸ್ಟ್ ಮೂಮೆಂಟ್ ಆಗಿದೆ ಆ್ಯಂಡ್ ನಿಫ್ಟಿ ಎಷ್ಟು ಸ್ಲೋ ಮೂಮೆಂಟ್ ಆಗಿದೆ ಅಂತ. ಸ್ಲೋ ಮೂಮೆಂಟ್ ಅಂದರೆ, ಬಟ್ ನಮಗೆ ಟಾರ್ಗೆಟ್ ಕೂಡ ಹಿಟ್ ಮಾಡಿದೆ. ಜೊತೆಗೆ ಕೆಲವೊಂದು ಸ್ಟಾಕ್ಸ್ ಕೊಟ್ಟಿದ್ದೆ, ಆ ಟೈಮಿಂಗ್ಸ್ ಕೂಡ ನಾನು ಹಾಕಿದ್ದೀನಿ. ನೀವು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಸೊ ನಿಮಗೆ ಆ ಟೈಮಿಂಗ್ಸ್ ಕೂಡ ನೀವು ನೋಡ್ಬೋದು. 10:32 ಗ್ರಾಸಿಮ್ ಕೊಟ್ಟಿದ್ದೆ. ಯಾತಕ್ಕೆ ಈ ಕಾಲು ಈ ಟೈಮಿಂಗ್ ಕೊಟ್ಟಿದ್ದೀರಾ ಅಂತ ನಾನು ನಿಮಗೆ ಹೇಳ್ತೀನಿ. ಯಾತಕ್ಕೆ ಆ ಸ್ಟಾಕ್ಸ್ನ ನಾನು ಚೂಸ್ ಮಾಡಿದೆ, ಆಪ್ಷನ್ಸ್ ಯಾಕೆ ಚೂಸ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಬಟ್ ಇಲ್ಲಿ ನೀವು ನೋಡಿರ್ಬೋದು, ಗ್ರಾಸಿಮ್ಮು 1800 ಪುಟ್ ಕೊಟ್ಟಿದ್ದೆ, 50 or 51 ತೊಗೊಳ್ಳಿ ಅಂತ. ಇದು ಬಂದು ಟಾರ್ಗೆಟ್ ಕೂಡ ಕೊಟ್ಟಿದ್ದೆ, ಬಟ್ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ. ಸೊ ಇದು ಕೊಟ್ಟಿದ್ದು 10:32. ಜೊತೆಗೆ ಇನ್ನೊಂದು ಕಾಲ್ ಕೂಡ ಕೊಟ್ಟಿದ್ದೆ, ಕೋಟಕ್ ಬ್ಯಾಂಕ್ ಕೊಟ್ಟಿದ್ದೆ ಇನ್ನೊಂದು ಕಾಲು. ನೋಡಿ, 12:22 ಕೊಟ್ಟಿದ್ದೆ. ಸೊ ನೋಡಿ,
1940 ಕಾಲ್ ಕೊಟ್ಟಿದ್ದೆ, 49 ಅಥವಾ 50 ತಗೊಳ್ಳಿ ಅಂತ ಕೊಟ್ಟಿದ್ದೆ, ಎಷ್ಟೋ ಜನಕ್ಕೆ 50 ಎಂಟ್ರಿ ಸಿಕ್ಕಿದೆ. ಸೊ 80 ಹೈ ಹೋಗಿದೆ ನೋಡಿ, ಎರಡು ಟಾರ್ಗೆಟ್ ಕೂಡ ಹಿಟ್ ಆಗಿದೆ. ಇದು ಕೂಡ ಒಂದು ಜಾಕ್ಪಾಟ್ ಕಾಲ್ ಅಂತಾನೆ ಹೇಳ್ಬೋದು ನೋಡಿ. ಜೊತೆಗೆ 2:31 ಇನ್ನೊಂದು ಕಾಲ್ ಕೂಡ ಕೊಟ್ಟಿದ್ದೆ ನೋಡಿ, ABFRL ಅಂದರೆ ಆದಿತ್ಯ ಬಿರ್ಲಾ ಫ್ಯಾಷನ್ ಅಂತ. ಸೊ ಈ ಒಂದು ಕಾಲ್ ಕೊಟ್ಟಿದ್ದೆ, ಅದು ನೋಡಿ 8.30 ತಗೊಳ್ಳಿ ಅಂತ ಕೊಟ್ಟಿದ್ದೆ, 9.75 ಹೈ ಹೋಗಿದೆ. ಬಟ್ ನನ್ನ ಟಾರ್ಗೆಟ್ ಹಿಟ್ ಆಗಿಲ್ಲ, ಬಟ್ ನಾನು ಅಲ್ಲಿ ಹೇಳಿದ್ದೆ ಯಾರಾದ ಬೇಕಾದರೂ ಬುಕ್ ಮಾಡ್ಕೊಳ್ಳಿ ಅಂತ. ಬಟ್ ಇದು ಕೂಡ ಜಾಕ್ಪಾಟ್ ಅಂತೇಳಿ ಹೇಳ್ಬೋದು ನೋಡಿ. ಈ ಕಾಲ್ಸು ಲೈವ್ ಆಗಿ ತೋರಿಸ್ತೀನಿ ಏನೇನಾಗಿದೆ ಅಂತ. ಸೊ ನೋಡಿ, ನಾನು ಕೊಟ್ಟಿರೋ ಕಾಲ್ಸ್ ಕೂಡ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಯಾತಕ್ಕೆ ಆ ಟೈಮಲ್ಲಿ ನೀವು ತೊಗೊಂಡ್ರಿ ಅಂತ ನೀವು ಹೇಳ್ಬೋದು ನೋಡಿ. ಗ್ರಾಸಿಮ್ ಕೊಟ್ಟಿದ್ದೆ ಫಸ್ಟು, ಗ್ರಾಸಿಮ್ ಏನಾಯಿತು ಅಂತ ನೋಡೋಣ ನೋಡಿ. 10:32 ಕೊಟ್ಟಿದ್ದೆ, 1800 ಪುಟ್ಟು 50 ತೊಗೊಳ್ಳಿ ಅಂತ ಕೊಟ್ಟಿದ್ದೆ. 10:32 ಯಾಕೆ ಕೊಟ್ಟಿದ್ದೆ ಅಂತ ನಾನು ಕೂಡ ಹೇಳ್ತೀನಿ ನೋಡಿ. ಮಾರ್ಕೆಟ್ಟು ಇಲ್ಲೊಂದು ಸಸ್ಟೈನ್ ಆಯಿತು. 5 ಮಿನಿಟ್ಸ್ ಕ್ಯಾಂಡಲನ್ನು ನೋಡಿದಾಗ ಮಾರ್ಕೆಟ್ ನೋಡಿ, ಈ ಒಂದು ಪ್ರೈಸಲ್ಲಿ ಮಾರ್ಕೆಟು ಫಾಲ್ ಆಗಿದೆ. ಇಲ್ಲೂ ಒಂದು ಕೂಡ ಮಾರ್ಕೆಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟ್ ತೊಗೊಂಡಿದೆ, ಇಲ್ಲೂ ಕೂಡ ತೊಗೊಳ್ಬೋದು ಅಂತ ನಾನು ಅಲ್ಲಿಂದ ಎಕ್ಸಾಕ್ಟಾಗಿ ಕೊಟ್ಟೆ. ಅದು ಹೇಗೆ ಎಕ್ಸಾಕ್ಟಾಗಿ ಕೊಟ್ರಿ ಅಂತ ಹೇಳಿದ್ರೆ, ನಾನು 1 ಮಿನಿಟ್ ಕ್ಯಾಂಡಲಲ್ಲಿ ನೋಡ್ತಾ ಇದ್ದೆ. ಸೊ 1 ಮಿನಿಟ್ ಕ್ಯಾಂಡಲಲ್ಲಿ ನೋಡಿದಾಗ ಮಾರ್ಕೆಟು ಹೇಗೆ ಕಾಣಿಸ್ತು ನೋಡಿ. ನೋಡಿ, ಇಲ್ಲಿ ಒಂದು ಸಪೋರ್ಟ್ ರೆಸಿಸ್ಟೆಂಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ರೆಸಿಸ್ಟೆಂಟ್ ಇದೆ ನೋಡಿ. ಅದೇ ಟೈಮ್ಗೆ ಇಲ್ಲೂ ಕೂಡ ಬಂದಿದೆ. ಸೊ ಸೇಮು ನಾನು 1 ಮಿನಿಟ್ ಕ್ಯಾಂಡಲಲ್ಲಿ ನೋಡಿದಾಗ 10:32 ನಾನು ಕೊಟ್ಟಿದ್ದು ನೋಡಿ. 10:36, 32 ಇದೇ ಕ್ಯಾಂಡಲಲ್ಲಿ, ಇದೇ ಪ್ರೈಸಲ್ಲಿ ನಾನು ಕೊಟ್ಟಿದ್ದು, ಇದೇ ಇಂದ ಮನಿ ನಾನು ಕೊಟ್ಟಿದ್ದೆ ನೋಡಿ. ಈ ಕ್ಯಾಂಡಲಲ್ಲಿ ತೊಗೊಳ್ಳಿ ಅಂತ ನೋಡಿ, ಫಾಲ್ ಎಷ್ಟಾಗಿದೆ ಅಲ್ವಾ. ಈ ಥರ ಫಾಲ್ ಎಷ್ಟಾಗಿದೆ ನೋಡಿ, ಇದು 1 ಮಿನಿಟ್ ಕ್ಯಾಂಡಲಲ್ಲಿ ನಾನು ನೋಡ್ತಾ ಇರೋದು. ನೀವು 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ಈ ಒಂದು 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡಿ, ಇಲ್ಲಿಂದ ಫಾಲ್ ಆಗಿದ್ದು ಮಾರ್ಕೆಟ್ಟು ಕ್ಲೀನಾಗಿ ಫಾಲ್ ಆಗಿದೆ. ಸೊ ನಮ್ಮ ಟಾರ್ಗೆಟ್ ಕೂಡ ಹಿಟ್ ಮಾಡಿದೆ ಹೌದಾ. ನಾನು ಯಾತಕ್ಕೆ ಸೆಲೆಕ್ಷನ್ ಮಾಡಿದೆ ಅಂದರೆ, ಈ ಒಂದು ಟ್ರೆಂಡ್ ಲೈನ್ ನಾನು ಏನು ಹಾಕೊಂಡಿದ್ದೀನಿ, ಆ ಟ್ರೆಂಡ್ ಲೈನ್ ಬೇಸ್ ಮೇಲೆ ನಾನು ಕಾಲ್ಸ್ ಕೊಟ್ಟಿದ್ದು. 10:32 ನಾನು ಕಾಲ್ ಕೊಟ್ಟಿದ್ದೆ. ನೀವು ನೋಡಿ, 10:32 ಇದೇ ಕ್ಯಾಂಡಲ್ಲು, ಇದೇ ಕ್ಯಾಂಡಲ್ ಫಾಲ್ ಆಗುತ್ತೆ ಅಂತ ನಾನು ಕೊಟ್ಟಿದ್ದೆ ನೋಡಿ. ಮಾರ್ಕೆಟ್ ಎಷ್ಟು ಮೂಮೆಂಟ್ ಆಗಿತ್ತು, ಅಲ್ಲಿಂದನೇ ಫಾಲ್ ಆಯಿತು ಹೌದಾ. ಜೊತೆಗೆ ಕೋಟೆಕ್ ಬ್ಯಾಂಕ್ ಕೊಟ್ಟಿದ್ದೆ ನೋಡಿ, 12:22 ಕೊಟ್ಟಿದ್ದೆ ನೋಡಿ. ಕೋಟೆಕ್ ಬ್ಯಾಂಕ್ ಬಂದು ನಾನು 15 ನಿಮಿಷಕ್ಕೆ ಕ್ಯಾಂಡಲ್ ನೋಡಿದಾಗ ನೋಡಿ, ಎಲ್ಲೆಲ್ಲಿ ಸಪೋರ್ಟ್ ಇದೆ, ಎಲ್ಲೆಲ್ಲಿ ರೆಸಿಸ್ಟೆಂಟ್ ಇದೆ ನೋಡ್ಬೋದು ನೋಡಿ. ಇಲ್ಲೊಂದು ಸಪೋರ್ಟ್ ರೆಸಿಸ್ಟೆಂಟ್ ಇದೆ, ಇಲ್ಲೊಂದು ರೆಸಿಸ್ಟೆಂಟ್ ಇದೆ, ಇಲ್ಲೊಂದಿದೆ ರೆಸಿಸ್ಟೆಂಟು, ಇಲ್ಲೊಂದು ರೆಸಿಸ್ಟೆಂಟ್ ಇದೆ. ಸೊ ಇಲ್ಲಿ ಬ್ರೇಕ್ ಆಗೋ ಚಾನ್ಸಸ್ ಇತ್ತು ಮಾರ್ಕೆಟ್ಟು. ಈ ಒಂದು ಕ್ಯಾಂಡಲಲ್ಲಿ, ಈ ಒಂದು ಪ್ರೈಸಲ್ಲಿ ನೋಡಿ, ಏನು ಬಿಗ್ ಮೂಮೆಂಟ್ ಆಗಿ ಬ್ರೇಕಪ್ ಆಗಿತ್ತು, ಅದೇ ಟೈಮ್ಗೆ ನಾನು ಕಾಲ್ ಕೊಟ್ಟೆ ನಿಮಗೆ ನೋಡಿ. ಹೇಗೆ ಇದೇ ಥರ ನಾನು ಸೆಲೆಕ್ಷನ್ ಮಾಡೋದು ನೋಡಿ. ನಾನು ಕೊಟ್ಟಿದ್ದು 12:22 ನೋಡಿ, ಎಕ್ಸಾಕ್ಟ್ ಪ್ರೈಸ್ 12:22 ನೋಡಿ. ಇದೇ ಕ್ಯಾಂಡಲಲ್ಲಿ ನಾನು ಕೊಟ್ಟಿದ್ದು, ಮಾರ್ಕೆಟ್ ಬ್ರೇಕಪ್ ಆಯಿತು, ಇಲ್ಲಿಂದ ಮಾರ್ಕೆಟ್ ಗುಡ್ ಮೂವ್ ಕೊಡ್ತು ಹೌದಾ. ABFRL 2:31 ಕೊಟ್ಟೆ. ಯಾತಕ್ಕೆ ಈ ಕಾಲ್ ಕೊಟ್ಟೆ 2:31 ನೋಡೋಣ ನೋಡಿ. 5 ನಿಮಿಷ ಪ್ಯಾಟರ್ನ್ ಹಾಕೊಂಡಾಗ ನೋಡಿ, ಇಲ್ಲೊಂದು ರೆಸಿಸ್ಟೆಂಟ್ ಬಂದಿದೆ, ಇಲ್ಲೊಂದು ರೆಸಿಸ್ಟೆಂಟ್ ಬಂದಿದೆ, ಇಲ್ಲೊಂದು ರೆಸಿಸ್ಟೆಂಟ್ ಬಂದಿದೆ, ಇಲ್ಲೊಂದು ರೆಸಿಸ್ಟೆಂಟ್ ಬಂದಿದೆ. ಸೊ ಇದು ಒಂದು ಬ್ರೇಕಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಗುಡ್ ಬ್ರೇಕಪ್ ಆಯಿತು ನೋಡಿ. ನಾನು ಕೊಟ್ಟಿದ್ದು ಈ ಒಂದು ಕ್ಯಾಂಡಲ್ಗೆ ನೋಡಿ, ಇದು ಬ್ರೇಕಪ್ ಆಯಿತು ಗೊತ್ತಾ. ಸೊ 12:31 ನಾನು ಕ್ಯಾಂಡಲ್ ಕೊಟ್ಟೆ ನೋಡಿ. ಎಕ್ಸಾಕ್ಟ್ ಕ್ಯಾಂಡಲ್ ಇದು, ಬ್ರೇಕಪ್ ಔಟ್ ಆಯಿತು, ಇಲ್ಲಿಂದ ಮಾರ್ಕೆಟು ಮೂಮೆಂಟ್ ಆಯಿತು ನೋಡಿ. ಎಷ್ಟು ಕ್ಲೀನಾಗಿ ಮೂಮೆಂಟ್ ಆಗಿದೆ. ಸೊ ಆ ಮೂಮೆಂಟ್ಗೆ ನೋಡಿ, ನನ್ನ ಟಾರ್ಗೆಟ್ ಹಿಟ್ ಆಗದೆ ಇರ್ಬೋದು, ಬಟ್ 9.75 ಹೈ ಹೋಗಿದೆ. ಸೊ ಇದು ಕೂಡ ಜಾಕ್ಪಾಟ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಹೇಗೆ ನಾನು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೌದಾ. ನಾನು ಸ್ಟಾಕ್ ಸೆಲೆಕ್ಟ್ ಮಾಡೋದೇ ಇದೇ ಥರ. ಸೊ ಇದು ಬೆಳಗ್ಗೆ ಸೆಲೆಕ್ಟ್ ಮಾಡ್ತೀರಾ, ಇಲ್ಲ ನಾನು ಹಿಂದಿನ ದಿನವೇ ಸೆಲೆಕ್ಟ್ ಮಾಡ್ಕೊತೀನಿ. ಯಾವುದು ಸ್ಟಾಕ್ಸ್ ಬ್ರೇಕಪ್ ಆಗ್ತಾ ಇದೆ, ಯಾವ ಸ್ಟಾಕ್ಸ್ ಬ್ರೇಕ್ಔಟ್ ಆಗುತ್ತೆ ಅಂತ ನಾನು ನೋಡಿಕೊಂಡು ಸೆಲೆಕ್ಟ್ ಮಾಡ್ತೀನಿ. ಕೆಲವೊಂದು ಸ್ಟಾಕ್ಸ್ಗಳು ಮಾತ್ರ ನಾನು ಆವಾಗೇ ಚೆಕ್ ಮಾಡಿಕೊಂಡು ನೋಡಿ, ಇಲ್ಲಿ ಬ್ರೇಕ್ಔಟ್ ಆಗ್ತಿರ್ಬೇಕಾದ್ರೆ ನಿನ್ನೆ ಹೇಗೆ ನೋಡಿದ್ರಿ ಅಂತ ಕೇಳಿಬಿಡಿ. ಬಟ್ ನೋಡಿ, ನಾನು ಮುಂಚೆನೇ ಪ್ಯಾಟರ್ನ್ ಹಾಕ್ಕೊಂಡಿದ್ದೆ. ಸೊ ಆ ಪ್ಯಾಟರ್ನ್ ಬೇಸ್ ಮೇಲೆ ಇಲ್ಲಿ ಬ್ರೇಕ್ಔಟ್ ಆಯಿತು. ನಾನು ಈ ಒಂದು ಪ್ಯಾಟರ್ನ್ ಹಾಕ್ಕೊಂಡಿದ್ದೆ, ಬಟ್ ಮಾರ್ಕೆಟ್ ಓಪನ್ ಆಗಿ ಕ್ಲೀನಾಗಿ ಅದೇ ಥರ ಫಾಲ್ ಆಗಿ ಅದೇ ಬ್ರೇಕ್ಔಟು ಆಗಿದೆ.
ಸೊ ಈ ಥರ ನಾನು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ತೀನಿ. ನೀವೇ ನೋಡ್ತಾ ಇದ್ದೀರಾ ನಾನು ಯಾವ ಥರ ಪ್ಯಾಟರ್ನ್ ಹಾಕ್ಕೊಂಡು ಟ್ರೇಡ್ ಮಾಡ್ತೀನಿ ಅಂತ. ಅದೇ ಥರ ಪ್ಯಾಟರ್ನ್ ನೀವು ಕೂಡ ಹಾಕ್ಕೊಂಡು ಟ್ರೇಡ್ ಮಾಡಿ. ಸೊ ನಾನು ಕೂಡ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ, ಇದು ಆನ್ಲೈನ್ ವರ್ಕ್ಶಾಪು. ಇದೇ ಥರ ಸ್ಟಾಕ್ಸ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳೋದು, ಸೊ ನಾನು ಕ್ರೂಡ್ ಆಯಿಲಲ್ಲಿ ಹೇಗೆ ಟ್ರೇಡ್ ಮಾಡ್ತೀನಿ, ಯು ಎಸ್ ಆಯಿಲ್ ಇದೆ ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಕೂಡ ಬರುತ್ತೆ, ಜೊತೆಗೆ ಸಿಲ್ವರ್ ಬರುತ್ತೆ, ಅದ್ರ ಜೊತೆಗೆ ಈ ಥರ ಸ್ಟಾಕ್ಸ್ ಕೂಡ ಇರುತ್ತೆ. ಸ್ಟಾಕ್ಸ್ ಹೇಗೆ ಸೆಲೆಕ್ಟ್ ಮಾಡ್ತೀನಿ, ಸ್ಟಾಕ್ಸ್ ಹೇಗೆ ಇನ್ವೆಸ್ಟ್ ಮಾಡೋದು, ಜೊತೆಗೆ ಆಪ್ಷನ್ಸ್ ಹೇಗೆ ನಾನು ಚೂಸ್ ಮಾಡ್ಕೊಳ್ಬೇಕು, ಜೊತೆಗೆ ನಿಫ್ಟಿ ಹೇಗೆ ಟ್ರೇಡ್ ಮಾಡ್ತೀನಿ, ನಾನು 145 ಹೇಗೆ ತೊಗೊಳ್ತೀನಿ, 325 ಹೇಗೆ ತೊಗೊಳ್ತೀನಿ, 935 ಹೇಗೆ ತೊಗೊಳ್ತೀನಿ, 920 ಸ್ಟ್ರಾಟಜಿ ಇದೆ ಅದು ಹೇಗೆ ನಾನು ಬೈ ಮಾಡ್ತೀನಿ, 916 ಸ್ಟ್ರಾಟಜಿ ಇದೆ ಅದು ಹೇಗೆ ಬೈ ಮಾಡ್ತೀನಿ. ಸೊ ಇದೆಲ್ಲ ಒಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೈನ್ ಇರೋದು ನಿಮಗೆ ಸ್ಟಾಕ್ಸ್ ಆಪ್ಷನ್ಸು, ಜೊತೆಗೆ ಸ್ಟಾಕ್ಸ್ ಇದೆ. ಸ್ಟಾಕ್ ಸೆಲೆಕ್ಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್. ನೀವು ಬ್ಯಾಂಕ್ ನಿಫ್ಟಿ ನಿಫ್ಟಿ ಸ್ಟ್ರಾಟಜೀಸ್ ಇದೆ, ಆ ಸ್ಟ್ರಾಟಜೀಸ್ನ ನೀವು ಮಾಡ್ಕೊಳ್ಳಿ, ಜೊತೆಗೆ ಸ್ಟಾಕ್ಸ್ ಹೇಗೆ ಸೆಲೆಕ್ಷನ್ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಸೊ ಈ ಥರ ಒಂದು ಪ್ಯಾಟರ್ನ್ಸ್ ನಾನು ಹೇಗೆ ಕ್ರಿಯೇಟ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕ್ರೂಡ್ ಆಯಿಲ್ ಹೇಗೆ ಟ್ರೇಡ್ ಮಾಡೋದು, ಅದಕ್ಕೆ ಸಪ್ರೇಟ್ ಅಕೌಂಟ್ ಇದೆ, ಹೇಗೆ ಓಪನ್ ಮಾಡೋದು, ಅದಕ್ಕೇನು ಚಾರ್ಜಸ್ ಇರಲ್ಲ. ಸೊ ಅಕೌಂಟ್ ಹೇಗೆ ಓಪನ್ ಮಾಡೋದು, ಕ್ರೂಡ್ ಆಯಿಲ್ ಹೇಗೆ ಟ್ರೇಡ್ ಮಾಡೋದು, 3:30 ಮೇಲೆ ಹೇಗೆ ಟ್ರೇಡ್ ಮಾಡೋದು, ಅದಕ್ಕಿಂತ ಮುಂಚೆ ಹೇಗೆ ಟ್ರೇಡ್ ಮಾಡೋದು ಕ್ರೂಡ್ ಆಯಿಲು, ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಯು ಎಸ್ ಆಯಿಲ್ ಬೇಸ್ ಮೇಲೆ ನಾನು ಹೇಗೆ ಟ್ರೇಡ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯು ಎಸ್ ಆಯಿಲಲ್ಲಿ ಹೇಗೆ ಸೆಲೆಕ್ಟ್ ಮಾಡಿ, ಇದು ಡಾಲರ್ ಲೆಕ್ಕದಲ್ಲಿರುತ್ತೆ. ಸೊ ಈ ಒಂದು ಪ್ಯಾಟರ್ನ್ ಹೇಗೆ ಕ್ರಿಯೇಟ್ ಆಗುತ್ತೆ ನೋಡಿ, ಇಲ್ಲೊಂದು ಫಾಲಿಂಗ್ ಇದೆ, ಈ ಒಂದು ಫಾಲಿಂಗ್ ನೀವು ನೋಡ್ತಾ ಇರ್ಬೋದು, 5 ಮಿನಿಟ್ಸಲ್ಲಿ ಫಾಲ್ ಆಗ್ತದೆ, ಇನ್ನೂ ಕೂಡ ಇದು ಫಾಲ್ ಆಗುತ್ತೆ. ಸೊ ಹೆಂಗೆ ಡಿಸೈಡ್ ಮಾಡ್ತೀರಾ ನೋಡಿ, ನಾನೇನು ಪ್ಯಾಟರ್ನೇ ಹಾಕ್ಕೊಂಡಿಲ್ಲ, ಹೆಂಗೆ ಡಿಸೈಡ್ ಮಾಡ್ತೀರಾ ನೋಡಿ, ಮಾರ್ಕೆಟ್ ಇಲ್ಲೊಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ, ಹೌದಾ ನೋಡಿ, ಮಾರ್ಕೆಟ್ ಇನ್ನೂ ಫಾಲ್ ಆಗಬೇಕು. ಸೊ ಇನ್ನೂ ಫಾಲ್ ಆಗುತ್ತೆ. ಯು ಎಸ್ ಆಯಿಲ್ ಫಾಲ್ ಆದಾಗ ನಾವು ಕ್ರೂಡ್ ಆಯಿಲ್ ಹೇಗೆ ಟ್ರೇಡ್ ಮಾಡೋದು, ಯಾವ ಥರ ಟ್ರೇಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಕ್ಯಾಂಡಲ್ಲೇ ನೇಕ್ಡ್ ಐಯಲ್ಲೇ ನಾನು ಮಾರ್ಕೆಟ್ ಫಾಲ್ ಆಗುತ್ತೆ, ಮಾರ್ಕೆಟ್ ಹೋಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾವ ಥರ ಈ ಥರ ಗೆಸ್ ಮಾಡೋದಲ್ಲ, ಗೆಸ್ಸಿಂಗ್ ಅಲ್ಲ ಇದು, ಯಾವ ಥರ ಸೆಲೆಕ್ಷನ್ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಯಾರು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ವೋ, ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿ. ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಯಾರು ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು ಜ್ಯಾಕ್ಪಾಟ್ ಡೇ, ಬಿಗ್ ಜ್ಯಾಕ್ಪಾಟ್ ಡೇ ಅಲ್ಲಿ ಒಂದು ಗುಡ್ ಪ್ರಾಫಿಟ್ ಮಾಡಿದ್ದೀರಾ ಅಂತ ಅನ್ಕೊತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.